ಆ ಪಾಯಸ ಅದ್ಭುತವಾಗಿದೆ, ತುಂಬಾ ಸೊಗಸಾಗಿದೆ. ನೀನೇ ಮಾಡಿದ್ದೇನಮ್ಮ? ಹೌದು. ಕೆಲಸ ಮಾಡ್ಬಿಟ್ಟೆ ನಾನು. ಉಪ್ಪು ಅನ್ಕೊಂಡು ಸಕ್ಕರೆನೆ ಹಾಕ್ಬಿಟ್ಟಿದ್ದೀನಿ. ಪುರೋಹಿತ ಬೇರೆ, ತುಂಬಾ ಚೆನ್ನಾಗಿದೆ ಅಂತ ಅವಳನ್ನ ಹೊಗಳ್ಬಿಟ್ಟ. ಸಕಲ ಶ್ರೇಯೋಭಿರಸ್ತು, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ತಗೊಮ್ಮ ಮಂತ್ರಾಕ್ಷತೆ, ಎಲ್ಲ ಒಳ್ಳೇದಾಗ್ಲಿ. ಒಂದ್ ನಿಮಿಷ, ನಾನು ನಿಮ್ಗೆ ಹೋಗೋದಕ್ಕೆ ಕಾರ್ ರೆಡಿ ಮಾಡಿ ಬಂದ್ಬಿಡ್ತೀನಿ. ಆಗ್ಲಿ ಆಗ್ಲಿ. ಇದೇ ಒಳ್ಳೆ ಸಮಯ. ಹೇಳಿಲ್ವಾ ನಿನಗೆ ಅವನಿಗೆ ಅಂಟ್ಕೊಂಡು ಕುತ್ಕೋಬೇಡ ಅಂತ? ಕೊಬ್ಬು ಜಾಸ್ತಿ ಆಗಿದೆ ನಿನಗೆ. ಮೇಡಮ್, ಅದು ಗೊತ್ತಾಗದೆ ಗೊತ್ತಾಗದೆ ಸತ್ರು ಪರವಾಗಿಲ್ವಾ? ಪದೇ ಪದೇ ಯಾಕೆ ಮೇಡಮ್ ಸಹಾಯೋ ಬಗ್ಗೆ ಮಾತಾಡ್ತೀರಾ? ನನಗ್ ನನ್ನ ಮಾಂಗಲ್ಯ ಎಷ್ಟು ಮುಖ್ಯನೋ, ನಿಮಗ್ ನಿಮ್ ಮಗನೂ ಅಷ್ಟೇ ಮುಖ್ಯ ತಾನೆ. ಮುಖ್ಯ ಆಗಿರೋದಕ್ಕೆ ಹೇಳ್ತಾ ಇರೋದು ಅವನಿಂದ ದೂರ ಇರು ಅಂತ. ಇಲ್ಲ ಅಂದ್ರೆ ಜೀವನ ಪೂರ್ತಿ ನೀನು ಒಂಟಿಯಾಗಿರ್ಬೇಕಷ್ಟೆ. ಬಾಮ ಇಲ್ಲಿ. ಯಾಕಮ್ಮ ಹೀಗಿದ್ಯಾ? ಏನಾಯ್ತು? ಏನಂತ ಹೇಳಿ ಅರ್ಚಕ್ರೆ, ನಾನು ತುಂಬಾ ನತದೃಷ್ಟೆ. ನನ್ನಿಂದಾನೆ ನನ್ನ ಗಂಡನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಒಬ್ರು ಹೇಳ್ತಿದ್ದಾರೆ. ಅದಕ್ಕೆ ಈ ಪೂಜೆ ಅಲ್ವಾ? ಹೌದು. ಎಷ್ಟೊಂದು ಅನ್ಯೋನ್ಯವಾಗಿದ್ದೀರಾ, ನಿಮ್ಮ ಮಧ್ಯೆ ಎಷ್ಟು ನೋವಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ಪೂಜೆ ಮಾಡಿಸಿ ನೀವು ತುಂಬಾ ಒಳ್ಳೇದು ಮಾಡಿದ್ರಿ. ಅದಕ್ಕೆ ಆ ದೇವರು ನಿನ್ನ ಕಣ್ಣಿನ ನಾನು ನೋಡೋ ಹಾಗೆ ಮಾಡ್ದ. ಅದಕ್ಕೆ ನಾಳೆಯಿಂದನೇ ಈ ಮಹಾಮೃತ್ಯುಂಜಯ ಜಪನ ದೇವ್ರ ಮುಂದೆ ಕೂತ್ಕೊಂಡು 1001 ಸಲ ಜಪ ಮಾಡಮ್ಮ. ಎಂಥ ಘೋರವಾದ ಸಮಸ್ಯೆ ಇದ್ರೂ ಅದು ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗತ್ತೆ. ಸರಿ, ಎಲ್ಲ ಒಳ್ಳೇದಾಗ್ಲಮ್ಮ. ಹೇಳಿಲ್ವಾ ನಿನಗೆ ಅವನಿಗೆ ಅಂಟ್ಕೊಂಡು ಕುತ್ಕೋಬೇಡ ಅಂತ? ಕೊಬ್ಬು ಜಾಸ್ತಿ ಆಗಿದೆ ನಿನಗೆ. ಮೇಡಮ್, ಅದು ಗೊತ್ತಾಗದೆ ಗೊತ್ತಾಗದೆ ಸತ್ರು ಪರವಾಗಿಲ್ವಾ? ನನಗ್ ನನ್ನ ಮಾಂಗಲ್ಯ ಎಷ್ಟು ಮುಖ್ಯನೋ, ನಿಮಗ್ ನಿಮ್ ಮಗನೂ ಅಷ್ಟೇ ಮುಖ್ಯ ತಾನೆ. ಮುಖ್ಯ ಆಗಿರೋದಕ್ಕೆ ಹೇಳ್ತಾ ಇರೋದು ಅವನಿಂದ ದೂರ ಇರು ಅಂತ. ಇಲ್ಲ ಅಂದ್ರೆ ಜೀವನ ಪೂರ್ತಿ ನೀನು ಒಂಟಿಯಾಗಿರ್ಬೇಕಷ್ಟೆ. ನಾಳೆಯಿಂದನೇ ಈ ಮಹಾಮೃತ್ಯುಂಜಯ ಜಪನ ದೇವ್ರ ಮುಂದೆ ಕೂತ್ಕೊಂಡು
ಸಾವಿರದೊಂದು ಸಲ ಜಪ ಮಾಡಮ್ಮ. ಎಂಥ ಘೋರವಾದ ಸಮಸ್ಯೆ ಇದ್ರೂ ಅದು ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗತ್ತೆ. ಹೌದು, ಆ ಮೃತ್ಯುಂಜಯ ಜಪಾನ ನಾಳೆ ಮಾಡಕ್ ಹೋದ್ರೆ ಏನಾದ್ರೂ ಒಂದ್ ಕೆಲ್ಸ ಬರುತ್ತೆ. ಇವಾಗ್ಲೇ ಶುರು ಮಾಡಿದ್ರೆ ಸಾವಿರದೊಂದ್ಸಲ ಹೇಳ್ಕೋಬಹುದು. ಸ್ಟೋರ್ ರೂಮಲ್ಲಿ ಕುತ್ಕೊಂಡು ಜಪ ಮಾಡಿದ್ರೆ ಯಾರಿಗೂ ತೊಂದ್ರೇನೂ ಆಗಲ್ಲ. ನಾನು ಕಾರ್ತಿಕ್ನ ಉಳಿಸ್ಕೋಬೇಕು ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸುಗಂಧಿಂ ಪುಷ್ಟಿವರ್ಧನಂ ಊರ್ಧ್ವಾಮುಖಮಿವ ಬಂಧನಾತ್ ಮೃತ್ಯೋರ್ಮುಕ್ತಿಯಮಾಮೃತಾತ್. ಬೆಳಿಗ್ಗೆ ಎದ್ದು ಜಪ ಮಾಡು ಅಂತ ಪುರೋಹಿತರು ಹೇಳಿದ್ರೆ ನೀನ್ ರಾತ್ರಿನೇ ಶುರು ಹಚ್ಕೊಂಡಿದ್ಯಾ? ನೀನು ಬುದ್ಧಿವಂತೆ ಕಣೆ. ಬೆಳಿಗ್ಗೆ ಶರ್ಮಿಳಾ ಏನಾದ್ರೂ ಕಿರಿಕ್ ಮಾಡ್ತಾಳೆ ಅಂತ ತಲೆ ಓಡಿಸಿದ್ಯಾ? ಗುಡ್, ಫೈಟ್ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ಯಾ? ಆದ್ರೆ ನಿನಗ್ ಗೊತ್ತಿಲ್ಲ, ಫೈಟಿಂಗ್ ಮಾಡೋರ್ಗೆಲ್ಲ ಗೆಲ್ಲೋ ಗೊತ್ತಿರಲ್ಲ. ನಿನ್ ಪ್ರಕಾರ ಕಾರ್ ಇಸ್ ಗ್ರೇಟ್, ಆದ್ರೆ ನನ್ನ ಪ್ರಕಾರ ಕಾರ್ ಇಸ್ ಡಬಲ್ ಗ್ರೇಟ್. ನಿನ್ನ ಧ್ಯಾನನ ಭಂಗ ಮಾಡೋ ಜವಾಬ್ದಾರಿನ ಆ ದೇವರು ನನಗೆ ಕೊಟ್ಟಿದ್ದಾನೆ. ಇದು ನಮ್ ಕೆಲ್ಸ ಮಾಡುತ್ತಲ್ವಾ? ಬರೀ ಮಾಡೋದಲ್ಲ, ಒಂದೇ ಸಲಿಗೆ ಮುಗಿಸ್ಬಿಡುತ್ತೆ. ಬುಜಿ ಮೀನ್ ಅನು ಸತ್ತೋಗ್ತಾಳ. ನಿನ್ಗ್ಯಾಕೆ ಇಷ್ಟೊಂದು ಭಯ? ಈ ಆಸ್ತಿನ ಉಳಿಸ್ಕೊಳ್ಳೋದಕ್ಕೆ ನೀನು ನಾನು ಕಮ್ಮಿ ಮಜೂರಿ ಕೆಲಸ ಮಾಡಿದೀವ. ಮೂರಕ್ಕೆ ಒಂದ್ ಸೇರಿ ನಾಲ್ಕು, ಜೊತೆಗಿದು ಒಂದು ಖೇಲ್ ಕತಂ ನಾಟಕ್ ಬಂದ್. ಚಿನ್ನ ಏನೂ ಆಗಲ್ಲ,
ಬೆಳಗ್ಗೆ ಆದ್ರೆ ಅಳು ಗೋಳಾಟ. ಎರಡು ದಿನ ಕಾರ್ತಿಕ್ ದೇವದಾಸ, ಮೂರನೇ ದಿನ ನಿನ್ನ ಡ್ರಾಮಾ, ನಾಲ್ಕನೇ ದಿನ ನಾರ್ಮಲ್. ಒಂದು ವಾರನೋ ತಿಂಗಳು ಆದ್ಮೇಲೆ ಅನು ಅನ್ನೋ ಚಾಪ್ಟರ್ ಫುಲ್ ಕ್ಲೋಸ್ ಆಗ್ಬಿಡತ್ತೆ. ಶಿವನ್ ಪೂಜೆ ಮಾಡ್ತಾ ಮಾಡ್ತಾ ಶಿವನ್ ಪಾದ ಸೇರ್ಕೊಂಡ್ ಬಿಡ್ತಾಳೆ. ಆ ಪುಣ್ಯ ನಮ್ಗೆ ಸೇರುತ್ತೆ. ಯೋಚನೆ ಮಾಡು ಚಿನ್ನ. ಈಗ ಕಾರ್ತಿಕ್ ವಿಷಯದಲ್ಲಿ ನಾವು ಬೇರೆ ನಿರ್ಧಾರ ತಗೊಂಡಾಗಿದೆ. ಅದು ಆಸೆಗೆ ಸಂಬಂಧಪಟ್ಟಿದ್ದು. ಹೌದು, ಈ ಸಮಯದಲ್ಲಿ ಅನ್ನು ಕೊಲೆ ಆದ್ರೆ ಖಂಡಿತ ಎಲ್ರಿಗೂ ನಮ್ಮೇಲೆ ಡೌಟ್ ಬರುತ್ತೆ. ಈ ಪೊಲೀಸು ಕಾನೂನು ಎರಡು ಕೊಂಡ್ಕೊಂಡ್ ಬಿಡೋಣ. ಆದ್ರೆ ಮಗನ್ ಕೊಂಡ್ಕೊಳ್ಳಕ್ ಆಗಲ್ಲ. ಮೊದ್ಲು ಅನುಮಾನ ಬರುತ್ತೆ ಅವನ್ಗೆ ತಿಳ್ಕೊ. ಅವಳು ಸಾಯದ್ ಬೇಡ. ಸದ್ಯದ ಪರಿಸ್ಥಿತಿಯಲ್ಲಿ ನಾನು ರಿಸ್ಕ್ ತಗೊಳಕ್ ರೆಡಿ ಇಲ್ಲ. ಸರಿ, ನಿನ್ನ ಕೈಯಲ್ಲಿರೋ ಪೇಪರ್ನ ಅಂಟಿಸು. ಇದರಲ್ಲಿ ಬರೋ ಹೊಗೆ 10 ನಿಮಿಷದವರೆಗೂ ಅವಳಿಗೆ ಏನೂ ಮಾಡಲ್ಲ. 10 ನಿಮಿಷ ಆದ್ಮೇಲೆ ಈ ಹೊಗೆ ಅವಳಲ್ಲಿ ಸೇರಿದ್ರೆ ಆಗ ಅಪಾಯ ಆಗತ್ತೆ. ಇಲ್ಲಾಂದ್ರೆ ಬರೀ ಅನ್ಕಾನ್ಷಿಯಸ್ ಆಗ್ತಾಳೆ. ಸರಿ. ಹೋದ್ಲು ಅನು, 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 ಅನು ವಾಶ್ರೂಮ್ ಅಲ್ಲೂ ಇಲ್ಲ. ಎಲ್ಲ ಹೋದ್ಲು? ಹೊರಗಡೆ ಏನಾದ್ರೂ ಹೋದ್ಲಾ? ಮನು, ಮನು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಏನ್ ಶರ್ಮಿಳಾ, ಬರೀ ಥ್ಯಾಂಕ್ಸ್ ಅಲ್ಲೇ ಮುಗಿಸ್ತಾ ಇದೆಯಲ್ಲ, ಮತ್ತೆ ಇನ್ನೇನ್ ಬೇಕು? ಫೆಬ್ರವರಿ ತಿಂಗಳು, ಮಾಘ ಮಾಸ, ಕೊರೆಯೋ ಚಳಿ, ಕರಿಯೋ ಆಸೆಗಳು, ಹಿಮದ ವಾತಾವರಣ. ಹಳೆ ಲವರ್ ಜೊತೆ ಇದ್ರೆ ಈ ಮನೆನೇ ಇದೇ ಸ್ವಿಟ್ಜರ್ಲ್ಯಾಂಡ್. ಮನು, ನನ್ ಟೆನ್ಷನ್ ನನಗೆ, ನೀನ್ ಏನ್ ಮಾತಾಡ್ತಾ ಇದೀಯಾ? ಚಿನ್ನ, ಟೆನ್ಷನ್ ದಿನದಲ್ಲಿರ್ಬೇಕು, ರಾತ್ರಿ ನಾನು ಮಾತ್ರ ಇರಬೇಕು. ಸ್ವಲ್ಪ ಮನಸ್ಸು ಮಾಡು ಚಿನ್ನ.
ಹೊರಡು ಪ್ಲೀಸ್. ಈಗ ನೀನು ಹೊರಡು, ನನಗೆ ಮನಸ್ಸಿಲ್ಲ. ಮನಸ್ಸು ಮಾಡ್ಕೊಳ್ಬೇಕು ಚಿನ್ನ. ಬೇಡ. ಹ್ಮ್. ಬಡವನ ಮುಂದೆ ಬಾಡೂಟ ಇಟ್ಟು ನೋಡಿ ಹೊಟ್ಟೆ ತುಂಬಿಸ್ಕೋ, ತಿನ್ನೋ ಹಾಗಿಲ್ಲ ಅಂದಂಗಾಯ್ತು. ಪ್ಲೀಸ್ ಮನು, ನಮ್ಮ ಲೈಫಲ್ಲಿ ಇದೇ ಕೊನೆ ರಾತ್ರಿನಾ? ಹೊರಡು ಇಲ್ಲಿಂದ ಪ್ಲೀಸ್. ಸರಿ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಏನ್ ಕಂದ, ನೀನೇನ್ ಮಾಡ್ತಿದ್ದೆ ಎಷ್ಟೊತ್ತಲ್ಲಿ? ನಿದ್ದೆ ಬರ್ಲಿಲ್ವಾ? ಇಲ್ಲಮ್ಮ, ಏನೋ ಒಂಥರ ಕೆಟ್ಟ ಕನ್ಸು. ಅನು ತೊಂದರೆ ಇದ್ದಾಳೆ ಅನ್ನೋ ತರ ಅನಿಸ್ತು. ಎದ್ ನೋಡಿದ್ರೆ ಅನು ಇರ್ಲಿಲ್ಲ, ಅದಕ್ಕೆ ಹುಡ್ಕೊಂಡ್ ಬಂದೆ. ನೀವೇನಾದ್ರು ನೋಡಿದ್ರಮ್ಮ? ಇಲ್ಲ ಕಂದ, ನನಗೆ ದಾಹ ಆಗ್ತಿತ್ತು, ನೀರ್ ಕುಡಿಯೋದಕ್ಕೆ ಬಂದೆ ಅಷ್ಟೆ. ಸರಿಮ್ಮ, ನಾನು ಅವಳನ್ನ ಹುಡುಕ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಅಯ್ಯೋ, ಅವಳು ಮೂರ್ಛೆ ಹೋಗೋದಕ್ಕೂ ಮುಂಚೆ ಇವನು ಅವಳನ್ನ ನೋಡಬಾರ್ದು. ಏನಾಯ್ತು ಕಂದ? ಅಮ್ಮ, ಏನೋ ಒಂಥರ ಸ್ಮೆಲ್ ಬರ್ತಿದೆ ಅಲ್ವಾ? ಏ, ಇಲ್ಲಿ ಹಳೆ ಪಾತ್ರೆ ಬಟ್ಟೆಗಳೆಲ್ಲ ಇದೆಯಲ್ಲ, ಸ್ಮೆಲ್ ಬರ್ದೇ ಇರುತ್ತಾ? ಅಮ್ಮ, ಇದು ಆ ಥರ ಸ್ಮೆಲ್ ಅಲ್ಲ, ಏನೋ ಒಂಥರ ಸುಟ್ಟು ವಾಸನೆ.